ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯವಿಖ್ಯಾತ್ ಡಿಜಿಟಲ್ ಮೀಡಿಯಾ. ಇವತ್ತಿನ ಒಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾಗಿರುವಂತಹ ಸ್ವಾಗತ. ಈ ಸಂಗೀತದ ವಿಚಾರಗಳು ಅಂದ್ರೇನೆ ಹಾಗೆ, ಅದು ಸಣ್ಣ ಮಕ್ಕಳಿಂದ ಪ್ರಾರಂಭವಾಗಿ ಎಷ್ಟೇ ವಯಸ್ಸಾದರೂ ಕೂಡ ಎಲ್ಲರಿಗೂ ಕೂಡ ಸಂಗೀತ ಅನ್ನುವಂಥದ್ದು ಕೇಳೋದಕ್ಕೂ ಇಷ್ಟ, ಕೆಲವರಿಗೆ ಹಾಡೋದಕ್ಕೂ ಇಷ್ಟ. ಸೊ ಸಂಗೀತ ಕೇಳಿದವರು ಹಾಡ್ತಕ್ಕಂಥದ್ದು ಇದೇ ಇದೆ. ಅಂದರೆ ಹಾಡು ಅಂತ ಹೇಳಿದ್ರೆ ನಮಗೆ ವೇದಿಕೆನೇ ಸಿಗಬೇಕು ಅಂತ ಇಲ್ಲ, ಪ್ರತಿಯೊಬ್ಬರು ಕೂಡ ಒಂದು ಹೋಗುವಾಗ ಬರುವಾಗ ಗುಣಗುಣಿಸ್ತಾ ಇರತಕ್ಕಂಥದ್ದು ಸಂಗೀತಗಳನ್ನು. ಸೊ ಅದಕ್ಕೆ ಹೇಳೋದು ಸಂಗೀತಕ್ಕೆ ಅಷ್ಟು ದೊಡ್ಡ ಶಕ್ತಿ ಇದೆ ಅಂತ. ಸೊ ಇವತ್ತು ನಾನು ನಿಮ್ಮ ಮುಂದೆ ಏನು ಹೇಳೋದಕ್ಕೆ ಬಂದಿದ್ದೀನಿ ಅಂತ ಹೇಳಿದರೆ, ಒಂದು ಸಂಸ್ಥೆಯ ಬಗ್ಗೆ ಒಂದು ಸಣ್ಣ ಪರಿಚಯವನ್ನು ಮಾಡಿ ಸಂಗೀತ ಆಸಕ್ತರಿಗೆ ಒಂದು ಉಚಿತವಾಗಿರುವಂಥ ಪ್ರವೇಶ ಇದೆ. ಹಾಗೆ ನೀವು ಸಂಗೀತವನ್ನು ಕಲಿಬೇಕು, ತಮ್ಮ ಮಕ್ಕಳು ಒಂದು ಒಳ್ಳೆಯ ಸಂಗೀತ ಶಿಕ್ಷಕರ ಮೂಲಕವಾಗಿ ತೊಡಗಿಸಿಕೊಂಡು ಒಂದು ಒಳ್ಳೆಯ ಸಂಗೀತ ಕ್ಷೇತ್ರದಲ್ಲಿ ಬೆಳಗಬೇಕು ಅಂತ ಮಕ್ಕಳು ಆಗಿರ್ಬೋದು ಹಿರಿಯರಾಗಿರ್ಬೋದು ನಿಮ್ಮ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇದ್ರೆ, ಒಂದು ಬೆಸ್ಟ್ ಆಗಿರುವಂತಹ ಸಂಗೀತ ಶಿಕ್ಷಕರನ್ನು ಆಯ್ಕೆ ಮಾಡಿಕೊಳ್ಳೋದಕ್ಕೆ ಒಂದು ಒಳ್ಳೆಯ ವಿಚಾರವನ್ನು ನಿಮಗೆ ತಿಳಿಸ್ಲಿಕ್ಕೆ ನಿಮ್ಮ ಮುಂದೆ ಬಂದಿದ್ದೇನೆ. ನಾವೆಲ್ಲರೂ ಕೂಡ ಕೇಳಿರ್ಬೋದು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಕೆಲವು ದಶಕಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಬೇರೆ ಬೇರೆ ತಾಲೂಕುಗಳಲ್ಲಿ ತಮ್ಮ ಒಂದು ಶಾಖೆಗಳನ್ನು ಪ್ರಾರಂಭ ಮಾಡಿ ಸುಮಾರು 30,000ಕ್ಕಿಂತಲೂ ಅಧಿಕವಾಗಿರುವಂತಹ ವಿದ್ಯಾರ್ಥಿಗಳಿಗೆ ಸಂಗೀತದ ಶಿಕ್ಷಣವನ್ನು ಕೊಟ್ಟು ಸುಮಾರು 200-300ಕ್ಕಿಂತಲೂ ಅಧಿಕವಾಗಿರುವಂಥ ವಿದ್ಯಾರ್ಥಿಗಳು ಇವತ್ತು TV ರಿಯಾಲಿಟಿ ಶೋಗಳಲ್ಲಿ ಬೇರೆ ಬೇರೆ ವೇದಿಕೆಗಳಲ್ಲಿ ಹಾಡನ್ನು ಹಾಡಿ ತಮ್ಮ ಒಂದು ಪರಿಚಯವನ್ನು ಮಾಡಿ ಸಂಗೀತ ಕ್ಷೇತ್ರದಲ್ಲಿ ಬೆಳೀತಿರತಕ್ಕಂತಹ ಪ್ರತಿಭೆಗಳನ್ನು ನೋಡ್ತಾ ಇದ್ದೇವೆ. ಅಂದರೆ ಈ ಸಂಸ್ಥೆ ಯಾವುದು ಅಂತ ಹೇಳಿದರೆ, ಕಳೆದ 22 ವರ್ಷಗಳಿಂದ ನಿರಂತರವಾಗಿ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿಯೊಬ್ಬರಿಗೂ ಕೂಡ ಮನೆ ಮಾತಾಗಿರುವಂತಹ ಗಾನಸಿರಿ ಸಂಸ್ಥೆಯ ಬಗ್ಗೆ ನಾನೀಗ ಮಾತಾಡ್ತಾ ಇದ್ದೇನೆ. ಗಾನಸಿರಿ ಕಲಾಕೇಂದ್ರ ರಿಜಿಸ್ಟರ್ಡ್ ಪುತ್ತೂರು, ಅಂದರೆ ಇದರ ಒಂದು ಪ್ರಮುಖವಾಗಿರುವಂತಹ ಶಾಖೆ ಇರುವಂಥದ್ದು ಪುತ್ತೂರಿನಲ್ಲಿ. ನಂತರ 12 ಶಾಖೆಗಳನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಬೇರೆ ಬೇರೆ ಕಡೆಗಳಲ್ಲಿ ಪ್ರಸಕ್ತವಾಗಿ ಮುಂದುವರಿಸಿಕೊಂಡು ಬರ್ತಾ ಇದೆ. ಸುಮಾರು 800ಕ್ಕಿಂತಲೂ ಅಧಿಕವಾಗಿರುವಂಥ ವಿದ್ಯಾರ್ಥಿಗಳು ಈ ಒಂದು ಗಾನಸಿರಿ ಸಂಸ್ಥೆಯಲ್ಲಿ ಬೇರೆ ಬೇರೆ ಶಾಖೆಗಳಲ್ಲಿ ಕಲಿತಾ ಇದ್ದಾರೆ. ಅಂದರೆ ಈ ಒಂದು ಸಂಗೀತದ ಜ್ಞಾನ ಈ ಒಂದು ಸಂಸ್ಥೆಗೆ ಬಂದರೆ ಒಂದು ಒಳ್ಳೆ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಕೊಡ್ತಾರೆ ಅಂತ ಹೇಳೋದು ಇದಕ್ಕೆ ಬಹಳ ಮುಖ್ಯವಾಗಿರುವಂತಹ ವಿಚಾರ. ಅಂದರೆ ಸಂಗೀತ ಕಲಿಯೋದಕ್ಕೆ ನಾವು ಬರ್ತೇವೆ, ಅದಕ್ಕೆ ಪೂರಕವಾಗಿರುವಂತಹ ವಾತಾವರಣವನ್ನು ಕೊಡೋದಕ್ಕೆ ಗಾನಸಿರಿ ಸಂಸ್ಥೆ ಯಾವತ್ತೂ ಕೂಡ ನಮ್ಮ ಜೊತೆಗೆ ನಿಂತಿದೆ. ಅದಕ್ಕಾಗಿನೇ ಇವತ್ತು ಸುಮಾರು 30,000ಕ್ಕಿಂತಲೂ ಅಧಿಕವಾಗಿರುವಂತಹ ವಿದ್ಯಾರ್ಥಿಗಳು ಈ ಸಂಸ್ಥೆಯ ಮೂಲಕ ಕಲಿಕೆಯನ್ನು ಮಾಡಿರುವಂತಹದ್ದು. ಇದರ ಒಂದು ಮುಂದಾಳತ್ವವನ್ನು ವಹಿಸ್ಕೊಂಡಿರ್ತಕ್ಕಂಥವ್ರು ತಮಗೆ ಗೊತ್ತೇ ಇದೆ, ಡಾಕ್ಟರ್ ಕಿರಣ್ ಕುಮಾರ್ ಗಾನಸಿರಿ ಅಂತ. ಅವರು ಕೂಡ ಒಬ್ಬ ಒಳ್ಳೆಯ ಹಾಡುಗಾರರು, ಅದು ವಿದ್ಯಾರ್ಥಿಗಳ ಸಂಗೀತದ ಪಯಣಕ್ಕೆ ಸದಾಕಾಲವು ಬೆನ್ನೆಲುಬಾಗಿರತಕ್ಕಂತಹ ವ್ಯಕ್ತಿತ್ವ. ಇವತ್ತು ಈ ವಿಚಾರವಾಗಿ ಸುಳ್ಯದಲ್ಲೂ ಕೂಡ ಶಾಖೆಗಳಿದೆ, ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು 12 ಶಾಖೆಗಳಿದೆ ಅಂತ ಹೇಳಿದೆ. ಸುಳ್ಯದಲ್ಲೂ ಕೂಡ ಶಾಖೆಗಳಿದೆ. ಸುಳ್ಯದವರು ತಮ್ಮ ಮಕ್ಕಳನ್ನು ಅಥವಾ ಯಾರನ್ನೇ ಆಗಿರೋ ಸಂಗೀತ ತರಗತಿಗಳಿಗೆ ಹಾಕಬೇಕು ಅಂತ ಯೋಚನೆ ಮಾಡ್ತಿದ್ರೆ ಖಂಡಿತವಾಗ್ಲೂ ಗಾನಸಿರಿಯ ಈ ಒಂದು ಸಂಸ್ಥೆಗೆ ತಮ್ಮನ್ನು ಆ್ಯಡ್ ಮಾಡಿಕೊಡ್ಬೋದು. ಅಂದರೆ ಸಂಗೀತ ಕಲಿಯೋದಕ್ಕೆ ಬೇಕಾಗಿ ಈ ಸುಳ್ಯ ಶಾಖೆಯ ವಾರ್ಷಿಕ ಹಬ್ಬ ದಿನಾಂಕ 21/1/2024 ಆದಿತ್ಯವಾರದಂದು ಸುಳ್ಯ ಶಾಖೆಯ ವಾರ್ಷಿಕ ಹಬ್ಬ ನಡೀತಾ ಇದೆ. ಇದಕ್ಕೊಂದು ಒಳ್ಳೆ ಹೆಸರನ್ನು ಕೂಡ ಇಟ್ಟಿದ್ದಾರೆ, ನಾದ ನಿನಾದ 2024 ಅಂತ. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಸುಳ್ಯ ಶಾಖೆಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ವಾರ್ಷಿಕವಾಗಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳೋದಕ್ಕೆ ಅದ್ಧೂರಿಯಾಗಿರುವಂಥ ಗಾಯನ ಸ್ಪರ್ಧೆಯನ್ನು ಏರ್ಪಡಿಸಿದ್ದಾರೆ. ಒಂದು ಒಳ್ಳೆ ಕಾನ್ಸೆಪ್ಟ್, ಅಂದರೆ TV ರಿಯಾಲಿಟಿ ಶೋಗಳಲ್ಲೆಲ್ಲ ಯಾವ ರೀತಿ ಬರ್ತದೆ ಹೇಳಿ, ಅದೇ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಸುಳ್ಯದ ಯುವಜನ ಸಂಯುಕ್ತ ಮಂಡಳಿಯ ಒಂದು ಸಭಾಂಗಣದಲ್ಲಿ ಏರ್ಪಡಿಸಲಾಗಿದೆ. ಸೊ ಬರ್ತಕ್ಕಂಥ ಎಲ್ರಿಗೂ ಕೂಡ ಉಚಿತವಾಗಿರುವಂಥ ಪ್ರವೇಶ, ತಮ್ಮ ಮಕ್ಕಳು ಹಾಡ್ತಕ್ಕಂಥ ಹಾಡುಗಳನ್ನು ಬಹಳ ಚೆನ್ನಾಗಿ ನೋಡ್ಬೋದು, ಒಂದು ಒಳ್ಳೆ ವೇದಿಕೆಯನ್ನು ಕೂಡ ಸೆಟಪ್ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಈ ಕಾರ್ಯಕ್ರಮದ ಬಗ್ಗೆ ಈ ಒಂದು ಗಾನಸಿರಿ ಸಂಸ್ಥೆಯ ಡಾಕ್ಟರ್ ಕಿರಣ್ ಕುಮಾರ್ ಗಾನಸಿರಿ ಅವರು ಏನು ಹೇಳ್ತಾರೆ ಅಂತ ಹೇಳೋದು ಕೂಡ ನಮಗೆ ಗೊತ್ತಾಗಬೇಕಲ್ಲ. ಸೊ ಅವ್ರು ಏನು ಹೇಳ್ತಾರೆ ಅಂತ ಒಂದ್ಸಲ ನೋಡ್ಕೊಂಡು ಬನ್ನಿ. ಇವಾಗ ಆತ್ಮೀಯ ಸಂಗೀತಾಭಿಮಾನಿಗಳಿಗೆ ಪ್ರೀತಿಯ ನಮಸ್ಕಾರಗಳು. ವಿಶೇಷವಾಗಿ ಸುಳ್ಯ ಪರಿಸರದ ಸಂಗೀತಾಸಕ್ತರಿಗೆ ವಿಶೇಷವಾದಂತಹ ಸುದ್ದಿ ಇದು. ಗಾನಸಿರಿ ಕಲಾಕೇಂದ್ರ ರಿಜಿಸ್ಟರ್ಡ್ ಪುತ್ತೂರು, ಈ ಸಂಸ್ಥೆಯು ಪುತ್ತೂರಿನಲ್ಲಿ ಹುಟ್ಟಿ ಬೆಳೆದು ತನ್ನ ವ್ಯಾಪ್ತಿಯನ್ನ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಶಾಖೆಗಳನ್ನ ಸ್ಥಾಪಿಸುವುದರ ಮೂಲಕ ವಿಸ್ತರಿಸಿದಂತಹ ಒಂದು ಸಂಸ್ಥೆ. ಈ ಸಂಸ್ಥೆಯ ಪ್ರಮುಖ ಉದ್ದೇಶ ಸುಗಮ ಸಂಗೀತವನ್ನ ಉಳಿಸಿ ಬೆಳೆಸುವಂಥದ್ದು. ಈ ನಿಟ್ಟಿನಲ್ಲಿ ಕಳೆದ 22 ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇರುವಂತಹ ಒಂದು ದೊಡ್ಡ ಸಂಸ್ಥೆ. ಇವತ್ತು ಕರ್ನಾಟಕದಲ್ಲೇ ಒಂದು ಶ್ರೇಷ್ಠ ಸಂಗೀತ ಸಂಸ್ಥೆಯಾಗಿ, ಸುಗಮ ಸಂಗೀತ ಸಂಸ್ಥೆಯಾಗಿ ಬೆಳೆದಿರುವಂತಹ ಸಂಸ್ಥೆ ಅದು ಗಾನಸಿರಿ ಕಲಾಕೇಂದ್ರ. ಇದರ ಒಂದು ಶಾಖೆ
ಸುಳ್ಯದಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಸುಮಾರು 40-50 ವಿದ್ಯಾರ್ಥಿಗಳು ಸುಗಮ ಸಂಗೀತವನ್ನು ಬಹಳ ಉತ್ಸಾಹದಿಂದ ಲವಲವಿಕೆಯಿಂದ ಅಭ್ಯಾಸ ಮಾಡ್ತಾ ಇರುವಂಥದ್ದು. ದೊಡ್ಡ ಮಟ್ಟದಲ್ಲಿ ಇವರಿಗೊಂದು ವೇದಿಕೆ ಕಲ್ಪಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ವಾರ್ಷಿಕ ಹಬ್ಬವನ್ನು ಒಂದು ಸ್ಪರ್ಧೆಯನ್ನಾಗಿ ನಾವು ಮಾಡ್ತಾ ಇದ್ದೇವೆ. ಇದೇ ಬರುವ ಆದಿತ್ಯವಾರ January 21 ಸಾಯಂಕಾಲ 4 7 ಗಂಟೆಯ ತನಕ ಗಾನಸಿರಿ ಕಲಾಕೇಂದ್ರದ ಸುಳ್ಯ ಶಾಖೆಯ ವಿದ್ಯಾರ್ಥಿಗಳು ಒಂದೊಳ್ಳೆಯ ಟಿವಿ ರಿಯಾಲಿಟಿ ಶೋ ಮಾದರಿಯ ರಿಯಾಲಿಟಿ ಶೋ ಅನ್ನು ನಾವು ಮಾಡೋದ್ರ ಮೂಲಕ ಇವರಿಗೆ ಸ್ಪರ್ಧೆಯನ್ನ ಏರ್ಪಡಿಸಿದ್ದೇವೆ. ಸಂಗೀತಾಸಕ್ತರಿಗೆ ಇದೊಂದು ಕಾರ್ಯಕ್ರಮ, ಆದರೆ ವಿದ್ಯಾರ್ಥಿಗಳಿಗೆ ಇದೊಂದು ಕಲಿಕೆಗೆ ದೊಡ್ಡ ವೇದಿಕೆ. ಯಾಕೆಂದ್ರೆ ಈ ಸ್ಪರ್ಧೆ ಯಾಕೆ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ವಿದ್ಯಾರ್ಥಿಗಳ ಕಲಿಕೆ ಇನ್ನಷ್ಟು ಚುರುಕಾಗಬೇಕು ಅನ್ನುವಂಥ ದೃಷ್ಟಿಯಿಂದ ಸ್ಪರ್ಧೆ ಮಾಡ್ತಾ ಇದ್ದೇವೆ. ತಾವೆಲ್ಲರೂ ಕೂಡ ಇದು ಸುಂದರವಾದಂತಹ ಒಂದು ಸುಗಮ ಸಂಗೀತ ಕಾರ್ಯಕ್ರಮ, ಎಲ್ಲರೂ ಕೂಡ ಬರಬೇಕು. ಯುವಜನ ಸಂಯುಕ್ತ ಮಂಡಳಿ ವೇದಿಕೆಯಲ್ಲಿ ಜೂನಿಯರ್ ಕಾಲೇಜು ಮೈದಾನದಲ್ಲಿ ನಡೀತಾ ಇರುವಂತಹ ವಿಶೇಷವಾದಂತಹ ಕಾರ್ಯಕ್ರಮ, ತಾವೆಲ್ಲರೂ ಬರ್ತೀರಿ. ಅದೇ ರೀತಿ ಸುಳ್ಯದಲ್ಲಿ ನಡೀತಾ ಇರುವಂತಹ ನಮ್ಮ ಸುಗಮ ಸಂಗೀತ ತರಗತಿಗಳಿಗೆ ಕೂಡ ನೀವು ಆಸಕ್ತರಿದ್ದಲ್ಲಿ ಖಂಡಿತ ಸೇರಿಕೊಳ್ಬಹುದು ಅನ್ನುವಂಥ ವಿಚಾರವನ್ನು ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ತಮಗೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಎಸ್, ಡಾಕ್ಟರ್ ಕಿರಣ್ ಕುಮಾರ್ ಗಾನಸಿರಿ ಅವರು ಬಹಳ ಚೆನ್ನಾಗಿ ನಾದ ನಿನಾದ 2024 ಅದ್ಧೂರಿ ಗಾಯನ ಸ್ಪರ್ಧೆಯ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ನೀವು ಬನ್ನಿ, ದಿನಾಂಕ 21-1 ಆದಿತ್ಯವಾರದಂದು ಸುಳ್ಯದ ಜೂನಿಯರ್ ಕಾಲೇಜ್ ಪಕ್ಕದಲ್ಲಿರುವಂತಹ ಯುವಜನ ಸಂಗೀತ ಮಂಡಳಿಗೆ ಬನ್ನಿ. ಒಂದು ಒಳ್ಳೆಯ ಹಾಡುಗಳ ಎಕ್ಸ್ಪೀರಿಯನ್ಸ್ ನಮಗೆ ತಗೊಳ್ಳೋದಕ್ಕೆ ಅವಕಾಶಗಳು ಕೂಡ ಇದೆ. ಇದರಿಗೆ ಒಂದು ಪೋಸ್ಟರ್ ಬರ್ತಾ ಇದೆ ನೋಡಿ, ಆ ಪೋಸ್ಟರ್ನಲ್ಲಿ ಕಾರ್ಯಕ್ರಮದ ಒಳ್ಳೆ ಡೀಟೇಲ್ ಅನ್ನು ಕೂಡ ಕೊಟ್ಟಿದ್ದಾರೆ. ಸೊ ಅದನ್ನು ಕೂಡ ನೋಡ್ಕೊಳ್ಳಿ ನೀವು. ಗಾನಸಿರಿ ಕಲಾಕೇಂದ್ರ ರಿಜಿಸ್ಟ್ರೇಡ್ ಪುತ್ತೂರು, ಇದರ ಶಾಖೆಯ ವಾರ್ಷಿಕ ಹಬ್ಬ ನಾದ ನಿನಾದ 2024. ಖ್ಯಾತ ಗಾಯಕರಾಗಿರುವಂತಹ ಡಾಕ್ಟರ್ ಕಿರಣ್ ಕುಮಾರ್ ಗಾನಸಿರಿ ಸಾರಥ್ಯದಲ್ಲಿ ಗಾನಸಿರಿಯ ಸುಳ್ಯ ಶಾಖೆಯ ವಿದ್ಯಾರ್ಥಿಗಳಿಗೆ ಟಿವಿ ರಿಯಾಲಿಟಿ ಶೋ ಮಾದರಿಯಲ್ಲಿ ಅದ್ಧೂರಿ ಗಾಯನ ಸ್ಪರ್ಧೆ, ದಿನಾಂಕ 21-1-2024, ಸಮಯ ಸಾಯಂಕಾಲ 4-8 ತನಕ, ಸಂಜೆ ಇದಿರುವಂಥದ್ದು, ಸಂಜೆ 4-8 ತನಕ ಇದೆ. ಯುವಜನ ಸಂಯುಕ್ತ ಮಂಡಳಿ ವೇದಿಕೆ, ಜೂನಿಯರ್ ಕಾಲೇಜ್ ಮೈದಾನ, ಸುಳ್ಯದಲ್ಲಿ. ಸೊ ಉಚಿತ ಪ್ರವೇಶ, ಸಂಗೀತದ ರಸದೌತಣ ಖಚಿತ ಅಂತ ಹೇಳ್ತಾ ಇದ್ದಾರೆ. ಅದು ಅಲ್ಲದೆ ನಮ್ಮ ಮಕ್ಕಳನ್ನ ನಾವೆಲ್ಲ ಜಾಯ್ನ್ ಆಗಬೇಕು ಸಂಗೀತ ತರಗತಿಗೆ ಅಂತ ಹೇಳಿದರೆ, ಗಾನಸಿರಿ ಸುಳ್ಯ ಶಾಖೆಯ ಸುಗಮ ಸಂಗೀತ, ತಬಲಾ, ಚಿತ್ರಕಲಾ ತರಗತಿಗಳು ಪ್ರತಿ ಗುರುವಾರ ಸಾಯಂಕಾಲ ನಡೀತಿದೆ. ದಾಖಲಾತಿಗಾಗಿ ಕೂಡ ತಾವು ಸಂಪರ್ಕವನ್ನು ಮಾಡ್ಬೋದು. ಒಂದು ನಂಬರ್ ಕೂಡ ಹಾಕ್ತೇನೆ ನೋಡಿ, 9901-555-893. ಈ ನಂಬರಿಗೆ ನಾವೆಲ್ಲ ಕರೆಯನ್ನು ಮಾಡಿ ನಾಳೆ ನಡೆಯುವಂತಹ ನಾದ ನಿನಾದ 2024 ಯಶಸ್ವಿಯಾಗಲಿ. ನೀವೆಲ್ಲರೂ ಬನ್ನಿ. ನೀವು ಕೂಡ ಸಂಗೀತ ಆಸಕ್ತರಾಗಿದ್ದರೆ ಅದನ್ನು ಉಚಿತವಾಗಿ ಕೇಳಿ, ಸಂಗೀತ ಕಲಿಬೇಕಿದ್ರೂ ಕೂಡ ಗಾನಸಿರಿಯ ಸುಳ್ಯ ಶಾಖೆಗೆ ಸುಳ್ಯದವರು ಜಾಯ್ನ್ ಆಗಿ ಅಂತ ಹೇಳಿಕೊಳ್ತಾ ಒಳ್ಳೆಯದಾಗಲಿ. ಡಾಕ್ಟರ್ ಕಿರಣ್ ಕುಮಾರ್ ಗಾನಸಿರಿ ಅವರ ಈ ಒಂದು ದೊಡ್ಡ ಕನಸು ಇನ್ನಷ್ಟು ಎತ್ತರಕ್ಕೆ ಬೆಳೀಲಿ ಅಂತ ಹೇಳಿಕೊಳ್ತಾ, ಇಷ್ಟೊತ್ತು ನಮ್ಮ ಈ ಒಂದು ಸಣ್ಣ ಎಪಿಸೋಡನ್ನು ಮಾಹಿತಿ ಕೊಟ್ಟಿರುವಂಥ ಎಪಿಸೋಡನ್ನು ವೀಕ್ಷಣೆ ಮಾಡಿರುವಂಥ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಸೀ ಯು ನೆಕ್ಸ್ಟ್ ವಿಡಿಯೋ. ಬಾಯ್.